ವೀಕ್ಷಕರ ನಮಸ್ಕಾರ, ನಾನು ನಿಮ್ಮ ಮಲ್ನಾ ಟ್ರಾವೆಲರ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಜೋಡಿ ಗುಮ್ಮಟ ಅಂತ ಹೇಳಿ ಈ ಪ್ಲೇಸು. ಸೊ ಎರಡು ಗುಮ್ಮಟಗಳು ಅಕ್ಕಪಕ್ಕದಲ್ಲಿ ಇರುವಂಥದ್ದು. ಸೊ ಈ ಎರಡು ಗುಮ್ಮಟಗಳನ್ನು ನೋಡೋಣ, ಬನ್ನಿ. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ ಗುಮ್ಮಟ ಯಾವ ರೀತಿ ಇದೆ ಅಂತೇಳಿ ನೋಡ್ಬೋದು. ಇದೆಲ್ಲ ಒಂಥರ ಹೇಳಬೇಕಂದ್ರೆ ಗೋಲ್ ಗುಂಬಜ್ ರೀತಿನೇ ಇವನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ. ಇದೆಲ್ಲ ಒಂದು ಪುರಾತನ ಕಾಲದ ಕಟ್ಟಡಗಳು. ಸೊ ಇದನ್ನು 16ನೇ ಶತಮಾನದಲ್ಲಿ ನಿರ್ಮಿಸಿದಂಥ ಒಂದು ಕಟ್ಟಡಗಳು. ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೊ ಇದರೊಳಗಡೆ ಹೋಗೋಣ, ಬನ್ನಿ, ಯಾವ ರೀತಿ ಇದೆ ಅಂತ ನೋಡೋಣ. ಸ್ಲಿಪ್ಪರ್ ಬಿಡಬೇಕಾಗತ್ತೆ. ಸ್ಲಿಪ್ಪರ್ ಬಿಟ್ಟು ಒಳಗಡೆ ಬಂದರೆ ನೋಡ್ಬೋದು, ಗಮ್ ಅನ್ನುತ್ತೆ ಒಳಗಡೆ. ಹಜರತ್ ಸೈಯದ್ ಶಾ ಅಬ್ದುಲ್ ರಜಾಕ್ ಖಾದ್ರಿ ಇದೆ, ನೋಡ್ತಿರ್ಬೋದು ನೀವು. ಸೊ ಇಲ್ಲಿ ಪರ್ಷಿಯನ್ ಭಾಷೆಯಲ್ಲೇ ಬರೆದಿದ್ದಾರೆ, ನೋಡ್ಬೋದು. ನೋಡ್ತಿದ್ದೀರಲ್ಲ ಹೇಗಿದೆ ಅಂತ ಹೇಳಿ, ಬನ್ನಿ ಹಂಗೆ ಹೋಗೋಣ. ಇಲ್ಲೇನಿದೆ, ಇದು ಎಂಟ್ರಿ ಒಂದು, ಈ ಕಡೆಯಿಂದ ಕೂಡ ಎಂಟರ್ ಆಗ್ಬೋದು. ಆ ಕಡೆ ಕೂಡ ಒಂದು ಎಂಟ್ರೆನ್ಸ್ ಇದೆ, ಬಟ್ ಅದನ್ನು ಕ್ಲೋಸ್ ಮಾಡಿದ್ದಾರೆ. ನೋಡಿದ್ರಲ್ಲ ಇದು ಯಾವ ರೀತಿ ಇದೆ ಅಂತ ಹೇಳಿ, ಇದು ಒಂದು ಗುಂಬಜ್. ಸೊ ಆಪೋಸಿಟ್ ಡೈರೆಕ್ಷನಲ್ಲಿ ಇನ್ನೂ ಒಂದು ಗುಂಬಜ್ ಇದೆ, ನೋಡ್ತಿದ್ದೀರಾ. ಇದರೊಳಗಡೆ ಹೋಗೋದಕ್ಕೆ ಬಿಡ್ತಾರೋ ಇಲ್ವ ಗೊತ್ತಿಲ್ಲ. ನಾವು ಹೋಗ್ಬೋದಾ ಇದರೊಳಗಡೆ? ಹಾಂ, ಹೋಗ್ಬೋದು. ನೋಡಿ, ಇನ್ನೂ ಒಂದು ಗುಂಬಸ್ ಇದೆ. ಸೊ ಆ ಕಡೆ ಈಗ ನಾನು ತೋರಿಸಿದ್ನಲ್ಲ, ಆ ಗುಂಬಸ್ಸಿಗೆ ಹೆಣ್ಮಕ್ಳನ್ನ ಹೋಗೋದಕ್ಕೆ ಬಿಡಲ್ಲ. ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ಈ ಕಡೆ ಇದು ಲೇಡೀಸನ್ನ ಬರೋದಕ್ಕೆ ಬಿಡ್ತಾರೆ. ಈ ಕಡೆ ಒಂದು ಡೋರ್ ಇದೆ, ಬಟ್ ಕ್ಲೋಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಇದೆ, ಬಟ್ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಇದೆಲ್ಲ ಪುರಾತನ ಕಾಲದ್ದು, ಒಂದು 15ರಿಂದ 16ನೇ ಶತಮಾನದಲ್ಲಿ ನಿರ್ಮಿಸಿದಂಥ ಒಂದು ಗುಂಬಸ್ಗಳು ಇದೆಲ್ಲ. ಸೊ ತುಂಬ ಪುರಾತನ ಕಾಲದ್ದು, ನೋಡ್ಬೋದು. ಜೆಂಟ್ಸು ಬರ್ಬೋದು, ಬಟ್ ಲೇಡೀಸಿಗೆ ಈ ಕಡೆ ಬಿಡ್ತಾರೆ, ಆಪೋಸಿಟ್ ಗುಂಬಸ್ ಒಳಗಡೆ ಬಿಡಲ್ಲ. ನೋಡ್ತಿದ್ದೀರಲ್ಲ ಒಳಗಡೆ, ಇಲ್ಲಿ ಲೇಡೀಸಿಗೆ ಎಂಟ್ರಿ ಕೊಡ್ತಾರೆ, ಜೆಂಟ್ಸ್ ಕೂಡ ಬರ್ಬೋದು, ಬಟ್ ಇದರಲ್ಲಿ ಲೇಡೀಸನ್ನು ಒಳಗಡೆ ಬಿಡಲ್ಲ. ಸುತ್ತ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ. ಸೊ ನೋಡ್ತಿದ್ದೀರಾ ಯಾವ ರೀತಿ ಇದೆ ಗುಂಬಜ್ ಅಂತ ಹೇಳಿ, ಇದಕ್ಕೆ ಜೋಡಿ ಗುಂಬಜ್ ಅಂತ ಹೇಳ್ತಾರೆ. ಇದೆಲ್ಲ ಪುರಾತನ ಕಾಲದಲ್ಲಿ ನಿರ್ಮಿಸಿದಂಥ, ಬಿಜಾಪುರ ಸುಲ್ತಾನರು ನಿರ್ಮಿಸಿದಂಥ ಒಂದು ಗುಂಬಜ್ಗಳು. ವೀಕ್ಷಕರಾಗಿ ನೋಡ್ತಿದ್ದೀರಲ್ಲ ಜೋಡಿ ಗುಂಬಜ್. ಸೊ ಈ ಕಡೆ ಇನ್ನೊಂದಿಷ್ಟು ಪ್ಲೇಸ್ ಇದೆ. ಸೊ ಈ ಕಡೆ ನೋಡ್ತಿರ್ಬೋದು ಮಸ್ಜಿದ್ ಎಲ್ಲ ಮಾಡಿದ್ದಾರೆ. ಸೊ ಬನ್ನಿ ಹಂಗೆ ಹೋಗೋಣ ಒಳಗಡೆ. ಇದೆಲ್ಲ ಪುರಾತನ ಕಾಲದ್ದು. ಸೊ ಅಲ್ಲಿ ಒಂದಿಷ್ಟು ಕಟ್ಟಡ ಗೋಡೆಗಳನ್ನೆಲ್ಲ ನೋಡ್ತಿದ್ದೀರಾ, ಅದೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ. ಎಲ್ಲ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇದನ್ನು ನಿರ್ಮಿಸಿದ್ದಾರೆ. ಕೆಲವೊಂದಿಷ್ಟು ಪಾರ್ಟ್ಗಳು ಡ್ಯಾಮೇಜ್ ಆಗಿದೆ, ಅದನ್ನು ತೋರಿಸ್ತೀನಿ ನಿಮಗೆ. ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ. ಮೆಟ್ಲು ಇದೆ ನೋಡಿ, ಇದೆಲ್ಲ ಯಾವ ರೀತಿ ಇದೆ. ಇದೆಲ್ಲ ಡ್ಯಾಮೇಜ್ ಆಗಿರೋಂಥದ್ದು ಪಾರ್ಟ್ಗಳು. ಇದು ಕೂಡ ಆಗಿಂದೆ ಕಟ್ಟಡಗಳು, ಬಟ್ ಇವಾಗ ಇಷ್ಟೇ ಸರ್ವೈವ್ ಆಗಿರೋದು. ಇಲ್ಲೆಲ್ಲ ನೀವು ನೋಡ್ತಿರ್ಬೋದು ನೋಡಿ, ಇಲ್ಲಿ ಕಿಟಕಿಗಳನ್ನು ಮಾಡಿದ್ದಾರೆ, ಬಟ್ ಕ್ಲೋಸ್ ಆಗಿದೆ ಅದು. ಇದೆಲ್ಲ ಬಿದ್ದೋಗಿದೆ ಪಾರ್ಟ್ ನೋಡಿ. ಗುಂಬಸ್ ನಿಮಗೆ ಕಾಣಿಸ್ತಿರ್ಬೋದು, ಜೋಡಿ ಗುಂಬಸ್. ಇದು ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದವರು ಅದನ್ನು ಆಫೀಸ್ ಮಾಡ್ಕೊಂಡಿದ್ದಾರೆ. ಬಾಕಿ ಇವೆರಡು ಗುಂಬಸ್ ಒಳಗಡೆ ಸಮಾಧಿಗಳನ್ನು ನೀವು ನೋಡಿದ್ರಿ ಆಲ್ರೆಡಿ. ಇದೆಲ್ಲ ಬಿಜಾಪುರ ಸುಲ್ತಾನರು ಇಲ್ಲಿ ಒಂದು ಅವರ ಆಳ್ವಿಕೆ ನಡೆಸ್ತಿದ್ರು 15ನೇ ಶತಮಾನದ ನಂತರ. ಸೊ ಅವರುಗಳು ಇದನ್ನೆಲ್ಲ ನಿರ್ಮಾಣ ಮಾಡಿರೋದು. ತುಂಬ ಟೂರಿಸ್ಟ್ ಎಲ್ಲ ಬರ್ತಾ ಇರ್ತಾರೆ ಬಿಜಾಪುರಕ್ಕೆ.
ವೀಕ್ಷಕರ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.